Today's in this class we are going to solve the exercise part poem Who Likes the Rain. Understanding the text, match the names with the descriptions. According to the poem, they have given the names. The names we have to describe which the sentence are according to that. Okay, ಇಲ್ಲಿ ನೇಮ್ಸ್ ಅನ್ನ ಕೊಟ್ಟಿದ್ದಾರೆ. ಆ ನೇಮ್ಸಿಗೆ ಯಾವ ಸೆಂಟೆನ್ಸ್ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನಾವೇನು ಮಾಡಬೇಕು, ಮ್ಯಾಚನ್ನು ಮಾಡಬೇಕು. ಸೊ ದಾಂಡೇಲಿಯಾನ್ ಫಸ್ಟ್ ಒನ್. ಸೊ ದಾಂಡೇಲಿಯಾನ್ ಮೀನ್ಸ್ ದಟ್ ಈಸ್ ಅ ಸೀ. ಲಿಫ್ಟ್ ಮೈ ಟೌಸ್ಲೆಡ್ ಯೆಲ್ಲೋ ಹೆಡ್. ನೆಕ್ಸ್ಟ್ ಬ್ರೂಕ್, ಸೆಕೆಂಡ್ ಒನ್. ಬ್ರೂಕ್ ಅಂದರೆ ರಿವರ್ ಅಂತ ಹೇಳಿದ್ದೆ. ಐ ಲಾಫ್ ಆಟ್ ಎವ್ರಿ ಡ್ರಾಪ್. ಡಕ್, ಐ ಮೇಕ್ ತ್ರೀ ಟೋಡ್ ಟ್ರ್ಯಾಕ್. ನೆಕ್ಸ್ಟ್ ಟ್ರೀ ಟೋಡ್. ಟ್ರೀ ಟೋಡ್ ಮೀನ್ಸ್ ಫೋರ್ತ್ ಒನ್, ದಟ್ ಈಸ್ ಡಿ ಐ ಹ್ಯಾವ್ ಅ ಬ್ರಾಡ್ ಲೀಫ್ ಫಾರ್ ಅ ರೂಫ್. ನೆಕ್ಸ್ಟ್ ಫಿಫ್ತ್ ಒನ್, ಟೆಡ್ ಐ ಪುಟ್ ಆನ್ ಮೈ ರೈನ್ ಕೋಟ್ ಆ್ಯಂಡ್ ಹೈ ಟಾಪ್ ಬೂಟ್ಸ್. ಮೂವ್ ಆನ್ ಟು ದ ಆನ್ಸರ್ ದೀಸ್ ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್, ಹೌ ಮೆನಿ ಕ್ಯಾರೆಕ್ಟರ್ಸ್ ಆರ್ ದೇರ್ ಇನ್ ದ ಪೋಯಮ್, ಮೇಕ್ ಅ ಲಿಸ್ಟ್. ಈ ಪೋಯಮಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸನ್ನು ಇಂಡಿಕೇಟ್ ಮಾಡಿದ್ದಾರೆ. ದೇರ್ ಆರ್ ಫೈವ್ ಕ್ಯಾರೆಕ್ಟರ್ಸ್ ಇನ್ ದ ಪೋಯಮ್. ದೋಸ್ ಆರ್ ಡಕ್, ದಾಂಡೇಲಿಯಾನ್ ಮೀನ್ಸ್ ಫ್ಲವರ್, ಟ್ರೀ ಟೋಡ್ ಮೀನ್ಸ್ ಫ್ರಾಗ್, ಬ್ರೂಕ್ ಇಟ್ ಮೀನ್ಸ್ ರಿವರ್, ಆ್ಯಂಡ್ ಟೆಡ್ ಇಟ್ ಮೀನ್ಸ್ ಚೈಲ್ಡ್. ಸೆಕೆಂಡ್ ಒನ್, ವೈ ಡಿಡ್ ದ ಡಕ್ ಲೈಕ್ ದ ರೇನ್. ಡಕ್ ಯಾಕೆ ರೇನನ್ನು ಲೈಕ್ ಮಾಡುತ್ತೆ. ದ ಡಕ್ ಲೈಕ್ಡ್ ದ ರೇನ್ ಬಿಕಾಸ್ ಇಟ್ ವಾಸ್ ಫನ್ ಫಾರ್ ಹಿಮ್. ತುಂಬ ಫನ್ನಿ ಆಗಿರುತ್ತೆ. ಹಿ ಲೈಕ್ಡ್ ಮೇಕಿಂಗ್ ಅ ತ್ರೀ ಟೋಡ್ ಟ್ರ್ಯಾಕ್ ವಿತ್ ಹೀಸ್ ಫೀಟ್ ಇನ್ ದ ಸಾಫ್ಟ್ ಕೂಲ್ ಮಡ್. ಕೂಲ್ ಮಡ್ಡಲ್ಲಿ ತನ್ನ ತ್ರೀ ಟ್ರ್ಯಾಕ್ ಟೋಡನ್ನು ಏನು ಮಾಡ್ಬೋದು, ಇಡ್ತಾ ಹೋಗ್ಬೋದು, ಮಾರ್ಕ್ ಮಾಡ್ತಾ ಹೋಗ್ಬೋದು ಸಾಫ್ಟ್ ಮಡ್ಡಲ್ಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಏನೇ ಆಗಿರುತ್ತೆ, ರೇನ್ ತುಂಬ ಇಷ್ಟ ಆಗಿರುತ್ತೆ. ದೆನ್ ಥರ್ಡ್ ಒನ್, ಹೌ ಡಿಡ್ ದ ದಾಂಡೇಲಿಯಾನ್ ಎಕ್ಸ್ಪ್ರೆಸ್ ಇಟ್ಸ್ ಡಿಸೈರ್ ಫಾರ್ ದ ರೇನ್. ದಾಂಡೇಲಿಯಾನ್ ಫ್ಲವರ್ ತನಗೆ ರೇನ್ ಅವಶ್ಯಕತೆ ಇದೆ ಅಂತ ಹೇಳಿ ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ. The dandelion express its desire for the rain by lifting its untidy yellow head out of the green and grassy bed. ತನ್ನ ಎಲ್ಲೋ ಅನ್ಟೈಡಿ ಹೆಡನ್ನು ಓಪನ್ ಮಾಡಿಬಿಟ್ಟು ನನಗೆ ರೇನ್ ಬೇಕು ಅಂತ ಹೇಳಿಬಿಟ್ಟು ಶೋ ಮಾಡುತ್ತೆ. ದೆನ್ ಫೋರ್ತ್ ಒನ್, What did the brook sing for the rain? Brook ಏನಂತ ಸಿಂಗ್ ಮಾಡುತ್ತೆ, small river. Rain ಅನ್ನು ನೋಡಿ, the brook sang that it would laugh at every raindrop. ಯಾವ್ದ್ಯಾವ್ದು ರೇನ್ ಡ್ರಾಪ್ ಬರುತ್ತೆ ಅದಕ್ಕೆ ಎವ್ರಿ ರೇನ್ ಡ್ರಾಪ್ಗೆ ನಾನೇನು ಮಾಡ್ತಾ ಇರ್ತೀನಿ, ಖುಷಿ ಲಾಫ್ ಮಾಡ್ತಾ ಇರ್ತೀನಿ. ಆ್ಯಂಡ್ ವಿಶ್ಡ್ ದ್ಯಾಟ್ ಇಟ್ ವುಡ್ ನಾಟ್ ಸ್ಟಾಪ್ ರೇನಿಂಗ್. ನಾ ಏನು ವಿಶ್ ಮಾಡ್ತೀನಿ, ಈ ರೇನ್ ಯಾವಾಗಲೂ ಸ್ಟಾಪ್ ಆಗಬಾರ್ದು. ಟಿಲ್ ದ ಬ್ರೂಕ್ ಬಿಕೇಮ್ ಅ ಬಿಗ್ ರಿವರ್. ಆ ಸ್ಮಾಲ್ ರಿವರ್ ಬ್ರೂಕ್ ಇದ್ದಿದ್ದು ಏನಾಗಬೇಕು, ಬಿಗ್ ರಿವರ್ ಆಗಬೇಕು. ಆ್ಯಂಡ್ ಮರ್ಜ್ಡ್ ಇನ್ ಟು ದ ಸೀ. ಸೀಗೆ ಹೋಗಿ ಸೇರೋವರೆಗೂ, ಜಾಯ್ನ್ ಆಗೋವರೆಗೂ ಏನಾಗಬೇಕು, ರೇನ್ ಕಂಟಿನ್ಯೂ ಆಗಿ ಬರಬೇಕು ಅಂತ ಹೇಳಿಬಿಟ್ಟು ದ್ಯಾಟ್ ಬ್ರೂಕ್ ಇಟ್ ಮೀನ್ಸ್ ಸ್ಮಾಲ್ ರಿವರ್ ಏನು ಮಾಡ್ತಾ ಇದ್ದೆ, ರೇನನ್ನು ಕೇಳ್ಕೊತಾ ಇದ್ದೆ. ಫಿಫ್ತ್ ಒನ್, ಡಿಡ್ ಟೆಡ್ ಲೈಕ್ ದ ರೇನ್, ವೈ. ಟೆಡ್ ಮೀನ್ಸ್ ಚೈಲ್ಡ್. ಚೈಲ್ಡಿಗೆ ರೇನ್ ಅಂದರೆ ಇಷ್ಟ ಅಲ್ಲ, ಹಾಗಾದ್ರೆ ಇಷ್ಟ ಆಗಿದ್ರೆ ಯಾಕೆ ಇಷ್ಟ. ಯಸ್, ಟೆಡ್ ಲೈಕ್ ದ ರೇನ್. ಹಿ ಲೈಕ್ ಇಟ್ ಬಿಕಾಸ್ ಹಿ ಕುಡ್ ರನ್ ಥ್ರೂ ಎವ್ರಿ ಪಡಲ್ ಆ್ಯಂಡ್ ಪೂಲ್ ಆಫ್ ವಾಟರ್ ವಿಚ್ ಹಿ ಫೌಂಡ್ ಆನ್ ಹೀಸ್ ವೇ ಟು ಸ್ಕೂಲ್ ವಿತ್ ಹೀಸ್ ಗಮ್ ಬೂಟ್ಸ್ ಆ್ಯಂಡ್ ರೇನ್ ಕೋಟ್ ಆನ್. ಸ್ಕೂಲಿಗೆ ಹೋಗಬೇಕಾದ್ರೆ ಪಡಲ್ ಆ್ಯಂಡ್ ಪೂಲ್ ಬರ್ತಾವಲ್ವಾ, ಆ ವಾಟರಲ್ಲಿ ಆಟ ಆಡ್ತಾ ಏನು ಮಾಡಬೇಕು, ಹೋಗಬೇಕು ಅನ್ನೋದು ಟೆಡ್ ಇಷ್ಟಪಡತ್ತೆ. ದೆನ್ ಸಿಕ್ಸ್ತ್ ಒನ್, ಹೌ ಡಿಡ್ ದ ಟ್ರೀ ಟೋಡ್ ರಿಮೇನ್ ವಾಟರ್ ಪ್ರೂಫ್.
ಟ್ರೀ ಟೋಡ್ ತನ್ನನ್ನು ವಾಟರ್ ಪ್ರೂಫ್ ಆಗಿ ಹೇಗೆ ಮಾಡ್ಕೊಳ್ಳುತ್ತೆ? ದ ಟ್ರೀ ಟೋಡ್ ರಿಮೇನ್ ವಾಟರ್ ಪ್ರೂಫ್ ವಿತ್ ಅ ಬ್ರಾಡ್ ಲೀಫ್ ಓವರ್ ಹೀಸ್ ಹೆಡ್. ಬ್ರಾಡ್ ಲೀಫನ್ನು ತನ್ನ ಹೆಡ್ ಮೇಲೆ ಇಟ್ಕೊಂಡ್ಬಿಟ್ಟು ವಾಟರ್ ಪ್ರೂಫ್ ಆಗತ್ತೆ. On to the next one. Write a noun for each adjective given below to form an alliterative phrase. ಇದನ್ನು ಯಾರು ಇಂಡಿಕೇಟ್ ಮಾಡ್ತಾರೆ ಈ ವರ್ಡ್ಸನ್ನು ಅನ್ನೋದ್ರ ಬಗ್ಗೆ ನಾವು ರೈಟಪ್ ಮಾಡಬೇಕು. ಸೊ ಹಿಯರ್ ಈಸ್ ಅ ಜೆಂಟಲ್ ಗರ್ಲ್. ಗರ್ಲ್ಸ್ ತುಂಬ ಜೆಂಟಲ್ ಆಗಿರ್ತಾರೆ, ಹೌದಾ? ಹೈ ಹೀಲ್ಸ್, ಲಾಂಗ್ ಲ್ಯಾಡರ್, friendly farmer, shiny shell. On to the listening part. We have to write down true or false. Ryan is a student of class 4. Wrong. He is from Mumbai. Wrong. His hobbies are reading and swimming. Right. He is happy to join the new school. Correct. Move on to the pronunciation part, children. Here you can see the W and B are silent. You can pronounce here. The W silent. We didn't pronounce the R. ಡಬ್ಲ್ಯೂ ತೊಗೊಂಡ್ಬಿಟ್ಟು ಓದಲ್ಲ, ಹೌದಾ? ಸೈಲೆಂಟ್ ಆಗತ್ತೆ. ಸಿ ರ್ಯಾಪ್, ರೈಟ್, ರಿಸ್ಟ್, ಟು ಸಾಲ್ಡ್, ಆನ್ಸರ್. ರೈಟ್, ಇನ್ ದಿಸ್ ಬಿ ವಿಲ್ ಬಿ ಅ ಸೈಲೆಂಟ್. ಕೋಮ್, ನಮ್, ಲ್ಯಾಮ್, ಕ್ಲೈಮ್, ಥಮ್, ಡೌಟ್. ಸೊ ದೀಸ್ ಆರ್ ದ ಸೈಲೆಂಟ್ ಆಫ್ ಡಬ್ಲ್ಯೂ ಆ್ಯಂಡ್ ಬಿ ವರ್ಡ್ಸ್, ಬಿ ಸೈಲೆಂಟ್ ವರ್ಡ್ಸ್.